ಶ್ರೀ ಗುರುಭ್ಯೋ ನಮಃ ಹರಿ ಓಂ ಸರ್ವ ವಿಘ್ನಃ ಸರ್ವಜೀವ ಪ್ರಣೇತಾರಂ ವಂದೇ ವಿಜಯದ್ ಹರಿಂ ಅತ್ಯಂತ ಪವಿತ್ರವಾಗಿರುವಂತಹ ಭಗವಂತನ ವಾಣಿ ಅದು ಶ್ರೀಮದ್ ಭಗವದ್ಗೀತೆ ಗೀತಾ ಜಯಂತಿಯ ಒಳ್ಳೆಯ ಪರ್ವಕಾಲದಲ್ಲಿ ನಾವೆಲ್ಲ ಇದ್ದೀವಿ ವೈಕುಂಠ ಏಕಾದಶಿ ಅಂತ ಕರೀತಾರೆ ಅದರ ಮರದಿವಸ ಗೀತಾ ಜಯಂತಿಯ ಮರದಿವಸ ಮುಕ್ಕೋಟಿ ದ್ವಾದಶಿ ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು ಗೀತೆ ಅಂತ ಅಂದು ಕೂಡಲೇ ನಮ್ಮ ಮನಸ್ಸಿನಲ್ಲಿ ಬರುವಂಥದ್ದು ಭಗವದ್ಗೀತೆ ಬೇಕಾದಷ್ಟು ಗೀತೆಗಳನ್ನು ನಾವು ಕಾಣ್ತೀವಿ ಮಹಾಭಾರತದಲ್ಲಿ ವೇಣುಗೀತೆ ಭ್ರಮರಗೀತೆ ರುದ್ರಗೀತೆ ಬೇಕಾದಷ್ಟು ಉದ್ಧವ ಗೀತೆ ಆದರೂ ಭಗವಂತನ ವಾಣಿಯಾಗಿರುವಂತಹ ಭಗವದ್ಗೀತೆಗೆ ಅಪಾರವಾಗಿರುವಂತಹ ಗೌರವವನ್ನು ಆ ಶಾಸ್ತ್ರದಲ್ಲಿ ನಾವು ಕಾಣ್ತೀವಿ ಯಾಕೆ ಅಂತ ಕೇಳಿದ್ರೆ ಮಹಾಭಾರತ ಹೇಳುತ್ತೆ ಗೀತಾ ಕಿಮನ್ನೈ ಕರ್ತವ್ಯಾ ಸಂಗ್ರಹೈ ಯಾ ಸ್ವಯಂ ಪದ್ಮನಾಭಸ್ಯ ಮುಖಪದ್ಮಾತಿಸ್ಮೃತ ಭಗವಂತನ ಮುಖಕಮನದಿಂದ ಬಂದಿರುವಂತಹ ಶ್ರೇಷ್ಠವಾಗಿರುವಂತಹ ಕೃತಿ ಅದು ಭಗವದ್ಗೀತೆ ಮಹಾಭಾರತ ಅತ್ಯಂತ ಶ್ರೇಷ್ಠವಾಗಿರುವಂತಹ ಗ್ರಂಥ ಆ ಗ್ರಂಥದಲ್ಲಿ ಬರುವಂತಹ ಪವಿತ್ರವಾಗಿರುವಂಥದ್ದು ಎರಡು ಒಂದು ವಿಷ್ಣು ಸಹಸ್ರನಾಮ ಎರಡನೆಯದಾಗಿರುವಂಥದ್ದು ಭಗವದ್ಗೀತೆ ಯುದ್ಧ ಪ್ರಾರಂಭ ಆಗೋಕ್ಕಿಂತ ಮುಂಚೆ ನಡೆದಿರುವಂಥದ್ದು ಭಗವದ್ಗೀತೆ ಯುದ್ಧ ಆದ ಮೇಲಾಗಿರುವಂಥದ್ದು ವಿಷ್ಣು ಸಹಸ್ರನಾಮ ಯಾಕೆ ಇಷ್ಟೊಂದು ಮಹತ್ವ ಗೀತೆಗೆ ಅಂತ ಕೇಳಿದ್ರೆ ಕೃಷ್ಣದ್ವೈಪಾಯನಂ ವ್ಯಾಸಂ ಬಿದ್ದಿನಾರಾಯಣಂ ಪ್ರಭುಂ ಕ್ಯೋಹನ್ಯ ಪುಂಡರೀಕಾಕ್ಷಾ ಮಹಾಭಾರತ ಕೃದ್ಭವೇತ್ ಎಷ್ಟೆಲ್ಲಾ ವಿಷಯವನ್ನ ಹೇಳಲಿಕ್ಕೆ ಸಾಮಾನ್ಯವಾದ ವ್ಯಕ್ತಿಯಿಂದ ಸಾಧ್ಯನೇ ಇಲ್ಲ ಪುಂಡರೀಕಾಕ್ಷ ಅಂದ್ರೆ ಭಗವಂತನಿಗೆ ಮಾತ್ರ ಇದು ಹೇಳಲಿಕ್ಕೆ ಸಾಧ್ಯ ಇಷ್ಟು ವಿಸ್ತಾರವಾಗಿ ಅಂತ ವಿಸ್ತಾರವಾಗಿ ಮಹಾಭಾರತ ಹೇಳುತ್ತದೆ ಮಹಾಭಾರತಕ್ಕೆ ಮಹಾಭಾರತ ಅಂತ ಯಾಕೆ ಕರೀತಾರೆ ಅಂತ ಮೊದಲು ನೋಡೋದಾದ್ರೆ ಮಹತ್ವಾ ಭಾರಭತ್ವಾಚ ಮಹಾಭಾರತ ಬುಚ್ಚದೆ ಇದನ್ನ ಯಾರು ಶ್ರವಣವನ್ನು ಸರ್ವ ಪಾಪೈ ಪ್ರಮುಚ್ಚದೆ ಎಲ್ಲಾ ಪಾಪಗಳ ಪರಿಹಾರ ಆಗುತ್ತಪ್ಪ ಅಷ್ಟು ಶ್ರೇಷ್ಠವಾಗಿರುವಂಥದ್ದು ಮಹಾಭಾರತ ಈ ಮಹಾಭಾರತದಲ್ಲಿ ಬರೋಂಥದ್ದು ಭಗವದ್ಗೀತೆ ನಮ್ಮ ಆಚಾರ್ಯರು ಒಂದು ಮಾತನ್ನ ಹೇಳಿ ತೋರಿಸಿದ್ದಾರೆ ಭಾರತಂ ಭಾರತಾಸ್ತ್ರ ಭಾರತೆ ಗೀತಿಕಾವರ ಸಹಸ್ರನಾಮಾಪಿ ಜ್ಞೇಯಂ ತದ್ವಯಂ ಎಷ್ಟು ಶ್ರೇಷ್ಠವಾಗಿರುವಂಥದ್ದು ಮಹಾಭಾರತ ಅಂತ ಕೇಳಿದ್ರೆ ತ್ರಃದೇಶು ದಶಾ ಸರ್ವರ್ವಾರತೆ ವಿಷ್ಣು ಸಹಸ್ರನಾಮಾಪಿ ನಿರಂತರ ಶತಾರ್ಥಕಂ ಸ್ಕಾಂದ ಪುರಾಣ ನಮಗೆ ಒಂದು ಮಾತು ಹೇಳುತ್ತೆ ಮಹಾಭಾರತ ಎಷ್ಟು ಶ್ರೇಷ್ಠವಾಗಿರುವಂಥದ್ದು ಅಂತ ಕೇಳಿದ್ರೆ ಕಡಿಮೆ ಕಡಿಮೆ ಅಂತ ಅಂದ್ರೂ ಹತ್ತು ಹತ್ತು ಅರ್ಥಗಳನ್ನೇ ಹೇಳಬಹುದು ಪ್ರತಿ ಶ್ಲೋಕಕ್ಕೆ ಅಷ್ಟು ಅದ್ವಿತೀಯವಾಗಿರುವಂತಹ ಗ್ರಂಥ ಅದು ಮಹಾಭಾರತ ಎಲ್ಲವನ್ನ ನಿಮಗೆ ಓದ್ಲಿಕ್ಕೆ ಸಾಧ್ಯ ಆಗಿಲ್ಲ ಭಾರತಂ ಸರ್ವಶಾಸ್ತ್ರೇಷು ಎಲ್ಲಾ ಶಾಸ್ತ್ರಗಳ ಸಾರ ಅದು ಮಹಾಭಾರತ ಅದರಲ್ಲೂ ವಿಶೇಷವಾಗಿ ಭಾರತೆ ಗೀತಿಕಾವರ ಗೀತೆಯನ್ನು ಶ್ರವಣ ಮಾಡಬೇಕಂತೆ ಅಷ್ಟು ಶ್ರೇಷ್ಠವಾಗಿರುವಂಥದ್ದು ಭಗವದ್ಗೀತೆ ವಿಷ್ಣು ಸಹಸ್ರನಾಮ ಅದರ ನಂತರ ವಿಷ್ಣು ಸಹಸ್ರನಾಮವನ್ನು ಪಠನೆ ಮಾಡಬೇಕು ಯಾಕೆ ಅಂತ ಕೇಳಿದ್ರೆ ಮೂರು ಮೂರು ಅರ್ಥ ವೇದಕ್ಕೆ ಉಂಟು ಅಪಾರವಾಗಿ ಅರ್ಥ ಇದೆ ಮುಖ್ಯವಾದ ಅರ್ಥಗಳು ಇನ್ನು ಹತ್ತು ಅರ್ಥ ಮಹಾಭಾರತಕ್ಕೆ ವಿಷ್ಣು ಸಹಸ್ರನಾಮಕ್ಕೆ ಒಂದೊಂದು ಶಬ್ದಕ್ಕೆ ನೂರು ನೂರು ಅರ್ಥವನ್ನ ಹೇಳಬಹುದಂತೆ ಅಷ್ಟು ಶ್ರೇಷ್ಠವಾಗಿರುವಂಥದ್ದು ಮಹಾಭಾರತ ಇಷ್ಟು ಯಾಕೆ ಈ ಮಹಾಭಾರತಕ್ಕೆ ಒಂದು ಮಹತ್ವವನ್ನು ಕೊಟ್ಟಿದ್ದಾರೆ ಅಂತ ಕೇಳಿದ್ರೆ ಶ್ರೀಮನ್ ಮಧ್ವಾಚಾರ್ಯರು ವಿಸ್ತಾರವಾಗಿ ತಿಳಿಸಿ ಹೇಳ್ತಾರೆ ಎರಡು ಗ್ರಂಥವನ್ನ ಗೀತೆ ಮೇಲೆ ಬರೆದುಕೊಟ್ಟಿದ್ದಾರೆ ಆಚಾರ್ಯರು ಮೊದಲನೇದು ಗೀತಾಭಾಷ್ಯ ಎರಡನೇದು ಗೀತಾ ತಾತ್ಪರ್ಯ ರಾಘವೇಂದ್ರ ಸ್ವಾಮಿಗಳು ವಿವೃತ್ತಿ ಅಂತ ವಿಸ್ತಾರವಾಗಿ ವ್ಯಾಖ್ಯಾನವನ್ನ ಬರೆದುಕೊಂಡಿದ್ದಾರೆ ಈ ಮಹಾಭಾರತ ಚತುರ್ವಿಧ ಪುರುಷಾರ್ಥಗಳನ್ನು ನೀಡೋಂಥದ್ದು ಧರ್ಮ ಅರ್ಚ ಅರ್ಥೇ ಚ ಕಾಮೇ ಚ ಮೋಕ್ಷೇ ಚ ನಾಲ್ಕು ಚತುರ್ವಿಧ ಪುರುಷಾರ್ಥಗಳನ್ನು ನೀಡೋಂಥದ್ದು ಮಹಾಭಾರತ ಯಾಕೆ ಅಂತ ಕೇಳಿದರೆ ಯದಿಹಾಸ್ತಿ ದದನ್ಯತ್ರ ಎನ್ನೇ ಹಾಸ್ತಿನ ಕುತ್ರಚಿತ ಮಹಾಭಾರತದಲ್ಲಿ ಇಲ್ಲದೇ ಇರುವಂತಹ ವಿಷಯವೇ ಇಲ್ಲ ಬೇರೆ ಎಲ್ಲೂ ಇಲ್ದೇ ಇರುವಂತಹ ವಿಷಯ ಮಹಾಭಾರತದಲ್ಲಿದೆ ಮಹಾಭಾರತದಲ್ಲಿರುವಂತಹ ವಿಷಯ ಬೇರೆ ಕಡೆ ಎಲ್ಲೂ ಇಲ್ಲ ಅಷ್ಟು ಶ್ರೇಷ್ಠವಾಗಿರುವಂಥದ್ದು ಮಹಾಭಾರತ ಅಷ್ಟು ಶ್ರೇಷ್ಠವಾಗಿರುವಂತಹ ಮಹಾಭಾರತದಲ್ಲಿ ಮೊದಲನೇದಾಗಿ ಬಂದಿರುವಂಥದ್ದು ಭಗವದ್ಗೀತೆ ಭಗವದ್ಗೀತೆ ಒಂದು ಚಿಂತನೆಯನ್ನು ಕೊಡ್ತಾರೆ ಶಾಸ್ತ್ರದಲ್ಲಿ ಭಗವದ್ಗೀತೆ ಅಂತಂದ್ರೆ ಏನು ಅಂತ ಕೇಳಿದ್ರೆ ಅತ್ಯಂತ ಶ್ರೇಷ್ಠವಾಗಿರುವಂತಹ ಶ್ಲೋಕ ತಾವೆಲ್ಲರೂ ಶ್ರವಣ ಮಾಡಿರುವಂತಹ ಒಂದು ಅತ್ಯದ್ಭುತವಾದ ಶ್ಲೋಕ ಸರ್ವೋಪನಿಷದೋ ಗಾವೋ ದೊಗ್ಧಾ ಗೋಪಾಲನಂದನ ಪಾರ್ಥೋವತ್ಸಃ ಸುಧೀರ್ಭೋಕ್ತ ದುಗ್ಧಂ ಗೀತಾಮೃತಂ ಭಾತ ಶಾಸ್ತ್ರದಲ್ಲಿ ನಮಗೆ ಕಲ್ಪನೆಯನ್ನು ಕೊಟ್ಟಿದ್ದಾರೆ ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು ಭಗವದ್ಗೀತೆ ಭಗವದ್ಗೀತೆ ಹೇಗಿದೆ ಅಂತ ಕೇಳಿದ್ರೆ ಎಲ್ಲ ಉಪನಿಷತ್ತುಗಳು ಅಂತೇನಿದ್ದಾವಲ್ಲ ಆ ಉಪನಿಷತ್ತುಗಳೇ ಆಕಳುಗಳು ಗೋವುಗಳು ಶ್ರೀಕೃಷ್ಣ ಪರಮಾತ್ಮ ಆ ಆಕಳನ್ನ ಕರೆಯುವಂತಹ ಗೋವಳಿಗ ಅರ್ಜುನನೇ ಕರು ಆಕಳು ಹಾಲನ್ನ ನಾವು ಸ್ವೀಕಾರ ಮಾಡಬೇಕು ಅಂದ್ರೆ ಮೊದಲು ಕರು ಕುಡಿದ ಮೇಲೆ ನಾವು ಆಕಳ ಹಾಲನ್ನು ಸ್ವೀಕಾರ ಮಾಡಲಿಕ್ಕೆ ಸರಿಯಾಗತ್ತೆ ಶುದ್ಧವಾಗಿರುವಂಥದ್ದು ಮಡಿಗೆ ಬರುತ್ತೆ ಅಂತ ಹೇಳ್ತದೆ ಶಾಸ್ತ್ರ ಅಷ್ಟು ಶ್ರೇಷ್ಠವಾಗಿರುವಂತಹ ಈ ಆಕಳು ಉಪನಿಷತ್ತು ಅನ್ನೋ ಆಕಳನ್ನ ಭಗವಂತ ಗೋವಳಿಗನಾಗಿ ಕರುಗೆ ಅರ್ಜುನನಿಗೆ ಮೊದಲು ಸ್ವೀಕಾರ ಮಾಡಿಸಿದ್ದಾನೆ ಕುಡಿಸಿದ್ದಾನೆ ಗೀತಾಮೃತ ಆ ಭಗವಂತ ಕರೆದಿರುವಂತಹ ಹಾಲು ಸಜ್ಜನರು ಅದನ್ನ ಸವಿದು ಉದ್ಧಾರ ಆಗ್ತಾರೆ ಅಂತ ಆ ಶ್ಲೋಕದ ಒಂದು ತಾತ್ಪರ್ಯ ಅಂದ್ರೆ ಅಷ್ಟು ಶ್ರೇಷ್ಠವಾಗಿರುವಂಥದ್ದು ಭಗವದ್ಗೀತೆ ಗೀತಾ ಜಯಂತಿಯ ಒಂದು ಮಾತು ಅಂತ ಹೇಳ್ತಾರೆ ಇನ್ನು ನಾಲ್ಕು ಯಾರು ಮನಸ್ಸಿನಲ್ಲಿ ಇಟ್ಕೊಂತಾರೋ ಅವರಿಗೆ ಯಾರ ಭಯ ಇಲ್ಲಂತೆ ಯಾವುದು ನಾಲ್ಕು ಅಂತ ಕೇಳಿದ್ರೆ ಗೀತಾ ಗಂಗಾ ಚ ಗಾಯತ್ರಿ ಗೋವಿಂದೇತಿ ಸ್ಥಿತಿ ಚತುರ್ಗಾಕಾರ ಸಂಯುಕ್ತೆ ಪುನರ್ಜನ್ಮ ನ ವಿಧ್ಯತೆ ಮಹಾಭಾರತ ನಮಗೆ ತಿಳಿಸಿ ಹೇಳುತ್ತೆ ಗೀತಾ ಮತ್ತು ಗಂಗಾ ಗಾಯತ್ರಿ ಮತ್ತು ಗೋವಿಂದನ ಸ್ಮರಣೆ ಈ ನಾಲ್ಕು ಯಾರ ಮನಸ್ಸಿನಲ್ಲಿ ಇರುತ್ತದೋ ಅವರಿಗೆ ಮತ್ತೆ ಪುನರ್ಜನ್ಮ ಅನ್ನೋದೇ ಇಲ್ಲ ಅಷ್ಟು ಶ್ರೇಷ್ಠವಾಗಿರುವಂಥದ್ದು ಭಗವಂತನ ವಾಣಿಯಾಗಿರುವಂತಹ ಭಗವದ್ಗೀತೆ ಅಂತ ಹೇಳ್ತಾರೆ ಭಗವದ್ಗೀತೆ ಏನು ಹೇಳಲಿಕ್ಕೆ ಹೊರಟಿದೆ ಹಾಗಿದ್ರೆ ಅಂತ ಪ್ರಶ್ನೆಯನ್ನ ಕೇಳಿದ್ರೆ ಇದು ನಡೆದಿರುವಂಥದ್ದು ಯುದ್ಧರಂಗದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಉಪದೇಶ ಮಾಡಿರುವಂಥದ್ದು ನಮ್ಮ ಜೀವನದ ಗುರಿ ಹೇಗಿರಬೇಕು ಅಂತ ಮನಃಶಾಸ್ತ್ರ ಗ್ರಂಥ ಜಗತ್ತಿನ ಮೊದಲನೇ ಮನಃಶಾಸ್ತ್ರ ಗ್ರಂಥ ಭಗವದ್ಗೀತೆಯನ್ನ ಓದದೆ ಇರೋಂಥವರೇ ಯಾರೂ ಇಲ್ಲ ಎಲ್ಲರೂ ವ್ಯಾಖ್ಯಾನವನ್ನು ಬರೆದಿದ್ದಾರೆ ಅಷ್ಟು ಶ್ರೇಷ್ಠವಾಗಿರುವಂಥದ್ದು ಜಾತಿ ಧರ್ಮ ಪಂಗಡವನ್ನ ಮೀರಿರುವಂತಹ ಗ್ರಂಥ ಅತ್ಯಂತ ಶ್ರೇಷ್ಠವಾಗಿರುವಂತಹ ಗ್ರಂಥ ಅದು ಭಗವದ್ಗೀತೆ ಅಂತ ಹೇಳ್ತಾರೆ ಭಗವದ್ಗೀತೆಯಲ್ಲಿ ಏನಿದೆ ಹಾಗಿದ್ರೆ ಕೃಷ್ಣ ಪರಮಾತ್ಮ ಏನನ್ನ ಹೇಳಿಕ್ ಹೊರಟಿದ್ದಾನೆ ಅಂತ ಕೇಳಿದ್ರೆ ಅರ್ಜುನನನ್ನ ನರನಾಗಿರುವಂತಹ ಅರ್ಜುನನನ್ನ ಮುಂದಿಟ್ಟುಕೊಂಡು ನಾರಾಯಣ ಜಗತ್ತಿಗೆ ಕೊಟ್ಟಿರುವಂತಹ ಜ್ಞಾನದ ಸಂದೇಶ ಅದು ಭಗವದ್ಗೀತೆ ಅಂತ ಹೇಳ್ತಾರೆ ಭಗವದ್ಗೀತೆಯಲ್ಲಿ ಏನಿದೆ ಹಾಗಿದ್ರೆ ಅಂತ ಕೇಳಿದ್ರೆ ಈ ಶ್ಲೋಕವನ್ನ ಕೆಳೆ ಕೇಳಿರಿದ್ದೀರಿ ನಹಿ ಜ್ಞಾನೇನ ಸದೃಶಂ ಪವಿತ್ರ ಮಿಹ ಕರ್ಮಣ್ಣ ಮಾ ಮಾಫಲೇಶು ಕದಾಚನ ಇವೆಲ್ಲ ಭಗವದ್ಗೀತೆಯಲ್ಲಿ ಬರುವಂತಹ ಸಾರಭೂತವಾಗಿರುವಂತಹ ಶ್ಲೋಕಗಳು ನಿನ್ನ ಕರ್ಮವನ್ನ ಫಲದ ಆಸೆಯನ್ನು ಬಿಟ್ಟು ನೀನು ನಿನ್ನ ಕರ್ಮವನ್ನ ಮಾಡು ನಾನು ಅವಾಗ ಅಂದ್ರೆ ಭಗವಂತ ಹೇಳುವಂತ ಮಾತು ಯೋಗಕ್ಷೇಮಂ ವಹಾಮ್ಯಹಂ ನಿನ್ನ ಯೋಗಕ್ಷೇಮವನ್ನ ಅನನ್ಯಾಶ್ಚಿಂತೆಯಂತೋ ಮಾ ಬಿಟ್ಟೂ ಬಿಡದೆ ಪ್ರತಿಕ್ಷಣವೂ ಭಗವಂತನ ಸ್ಮರಣೆ ಯಾರು ಮಾಡ್ತಾರೋ ಅವರ ಒಂದು ರಕ್ಷಣೆ ಮಾಡುವಂಥದ್ದು ನನ್ನ ಜವಾಬ್ದಾರಿ ಅಂತ ಭಗವಂತ ಹೇಳಿರುವಂಥದ್ದು ನಮೇ ಭಕ್ತ ಪ್ರಣಶ್ಯತಿ ಯಾರು ಈ ರೀತಿಯಾಗಿ ಉಪಾಸನೆಯನ್ನ ಮಾಡ್ತಾರೋ ಅವನಿಗೆ ಯಾವತ್ತೂ ಹಾನಿ ಇಲ್ಲಪ್ಪ ಯಾಕೆ ನಾನು ರಕ್ಷಣೆ ಮಾಡ್ತೀನಲ್ಲ ಭಗವಂತ ಅವನಿಗೆ ಕೊಟ್ಟಿರುವಂತಹ ಅಭಯ ನಮ್ಮೆಲ್ಲ ಭಗವದ್ ಭಕ್ತರಿಗೆ ನೀಡಿರುವಂಥದ್ದು ಕೃಷ್ಣ ಪರಮಾತ್ಮ ಹೇಳುವಂತಹ ಮುಖ್ಯವಾದ ವಿಷಯ ಏನು ಅಂದ್ರೆ ನಹಿ ಜ್ಞಾನೇನ ಸದೃಶಂ ಪವಿತ್ರ ಇಹ ವಿದ್ಯತೆ ಜ್ಞಾನವನ್ನ ಪಡೆಯಬೇಕು ಅನ್ನೋದ್ರ ಜೊತೆಗೆ ಇನ್ನೂ ಒಂದು ಅತ್ಯಂತ ಮಹತ್ವ ಗೀತೆಯ ಸಂದೇಶ ಸ್ವಧರ್ಮೇ ನಿಧರಂ ಶ್ರೇಯ ಪರಧರ್ಮೋ ಭಯಾವಹ ಇದು ಗೀತೆಯ ಸಾರ ನಿಮ್ಮ ನಿಮ್ಮ ಧರ್ಮವನ್ನ ನೀವು ಮಾಡಿ ಬೇರೆಯವರ ಧರ್ಮ ಸುಲಭ ಇದೆ ಅಂತ ಅದನ್ನು ಮಾಡ್ಲಿಕ್ಕೆ ಹೋಗ್ಬೇಡಿ ಇದು ಕೃಷ್ಣ ಪರಮಾತ್ಮ ನಮಗೆ ಕೊಟ್ಟಿರುವಂತಹ ಸಂದೇಶ ಬ್ರಾಹ್ಮಣ ಅವನಿಗೆ ಹೇಳಿರುವಂತಹ ಧರ್ಮ ಕರ್ಮಾದಿಗಳನ್ನು ಮಾಡಬೇಕು ಕ್ಷತ್ರಿಯ ಅವನಿಗೆ ಹೇಳಿರುವಂಥದ್ದನ್ನು ಮಾಡಬೇಕು ಶಾಸ್ತ್ರದಲ್ಲಿ ವಿಸ್ತಾರವಾಗಿ ತಿಳಿಸಿ ಹೇಳಿದ್ದಾರೆ ಯಾರ್ಯಾರು ಏನೇನ್ ಮಾಡಬೇಕು ಸ್ವವರ್ಣಾಶ್ರಮೋಚಿತ ಧರ್ಮಗಳನ್ನು ಮಾಡುವಂಥದ್ದು ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು ಯಾರು ಈ ರೀತಿ ಮಾಡ್ತಾರೋ ಏನಾಗುತ್ತೆ ಪದ್ಮಪತ್ರ ಮೀಮಾಂಬಸ ಕರ್ಮಾದಿಗಳು ಭಗವಂತನೇ ಮಾಡ್ತಾನೆ ನಮ್ಮಲ್ಲಿ ನಿಂತು ಅಂತ ಅನುಸಂಧಾನ ಮಾಡಿಬಿಟ್ರೆ ಕರ್ಮಗಳ ಲೇಪ ನಮಗೆ ಹತ್ತೋದಿಲ್ಲ ಇದು ಈ ಜ್ಞಾನ ಯಾರು ಪಡ್ಕೊಂತಾರೋ ನಹಿ ಜ್ಞಾನೇನ ಸದೃಶಂ ಪವಿತ್ರ ವಿಹ ವಿದ್ಯತೆ ಜ್ಞಾನಾ ದಗ್ಧ ಕರ್ಮಾಣ ಜ್ಞಾನ ಯಾಕೆ ಬೇಕು ಅಂತ ಕೇಳಿದ್ರೆ ಹಂಗೆ ಕರ್ಮ ಮಾಡಬಹುದಲ್ಲ ಅಂತ ಕೇಳಿದ್ರೆ ಕೃಷ್ಣ ಪರಮಾತ್ಮನ ಸಂದೇಶ ಗೀತೆಯ ಸಂದೇಶ ಜ್ಞಾನವನ್ನ ಪಡೆದುಕೊಂಡು ಕರ್ಮವನ್ನ ಮಾಡಿದಾಗ ಭಗವಂತನ ವಿಶೇಷವಾದ ಅನುಗ್ರಹ ಕರ್ಮಗಳ ಲೇಪ ನಮಗೆ ಉಂಟಾಗೋದಿಲ್ಲ ಹಾಗಾಗಿ ಈ ಗೀತಾ ಜಯಂತಿಯ ಒಂದು ಪರಮ ಪವಿತ್ರವಾಗಿರುವಂತಹ ಸಂದರ್ಭದಲ್ಲಿ ನಾವು ತಿಳಿದುಕೊಂಡಿರೋ ಹಾಗೆ ಹತ್ತು ನಿಮಿಷದಲ್ಲಿ ಇಪ್ಪತ್ತು ನಿಮಿಷದಲ್ಲಿ ಅಥವಾ ಒಂದು ದಿವಸ ನಾಲ್ಕು ದಿವಸ ಒಂದು ವಾರದಲ್ಲಿ ಹೇಳಿ ಮುಗಿಸುವಂತಹ ಗ್ರಂಥ ಅಲ್ಲ ಅದು ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು ಭಗವದ್ಗೀತೆ ಗೀತೆಯ ಸಾರ ಸಂದೇಶವನ್ನು ನಾನು ಹೇಳಿದ್ದೇನೆ ಸರ್ವಧರ್ಮ ಪರಿತ್ಯಜಾ ಮಾಮೇಕ ಶರಣಂ ರಜಾ ವಿಶೇಷವಾಗಿ ಧರ್ಮ ಕರ್ಮಾದಿಗಳನ್ನ ಆಚರಣೆಯನ್ನ ಮಾಡ್ತಾ ಭಗವಂತನ ಉಪಾಸನೆಯನ್ನು ಮಾಡೋದೇ ಜ್ಞಾನಪೂರ್ವಕವಾಗಿ ಕರ್ಮವನ್ನು ಮಾಡೋದೇ ಭಗವಂತನಿಗೆ ಅತ್ಯಂತ ಪ್ರೀತಿಕರವಾಗಿರುವಂಥದ್ದು ಫಲದ ಆಸೆಯನ್ನು ಬಿಟ್ಟು ಭಗವಂತನ ಮೇಲೆ ಬಿಟ್ಟು ಪರವನ್ನ ಭಗವಂತ ಕೊಟ್ಟೇ ಕೊಡ್ತಾನೆ ಅನ್ನೋ ವಿಶ್ವಾಸದಿಂದ ಭಗವಂತನಲ್ಲಿ ಭಕ್ತಿಯನ್ನು ಮಾಡಿದಾಗ ಭಗವಂತ ನಿಜವಾಗ್ಲೂ ತೃಪ್ತಿಯಾಗ್ತಾನೆ ಅವನ ಅನುಗ್ರಹದಿಂದ ಎಲ್ಲ ಸಿಗಲಿಕ್ಕೆ ಸಾಧ್ಯ ಇದು ಭಗವದ್ಗೀತೆಯ ಅಪೂರ್ವವಾಗಿರುವಂತಹ ಸಂದೇಶ ನಹಿ ಜ್ಞಾನೇನ ಸದೃಶಂ ಪವಿತ್ರ ಮಿಹ ವಿದ್ಯತೆ ಜ್ಞಾನಕ್ಕೆ ಬಹಳ ಮಹತ್ವ ಯಾಕೆ ಅಂತ ಕೇಳಿದ್ರೆ ಎಲ್ಲಾ ಕರ್ಮಗಳು ಜ್ಞಾನೇ ಪರಿಸಮಾಪ್ಯತೆ ಎಷ್ಟೇ ನೀವು ಕೆಲಸ ಕಾರ್ಯಗಳನ್ನ ಮಾಡಿದ್ರು ಜ್ಞಾನವನ್ನ ಪಡಿಲಿಲ್ಲ ಅಂದ್ರೆ ಏನೂ ಪ್ರಯೋಜನ ಇಲ್ಲ ಜ್ಞಾನ ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು ಹಾಗಾಗಿ ಜ್ಞಾನಕ್ಕೆ ಮಹತ್ವವನ್ನ ಭಗವಂತ ಕೊಟ್ಟಿದ್ದಾನೆ ಜ್ಞಾನವನ್ನ ತತ್ವಜ್ಞಾನವನ್ನ ಪಡೀಲಿಕ್ಕೆ ಪ್ರಯತ್ನವನ್ನ ಮಾಡಬೇಕು ಜ್ಞಾನಿಗಳತ್ರ ಹೋಗಿ ತದ್ವಿಧ್ಯ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಶಂತಿ ತೇ ಜ್ಞಾನಂ ಜ್ಞಾನಿನ ತತ್ವದರ್ಶಿನಃ ತತ್ವಜ್ಞಾನವನ್ನು ಉಪದೇಶ ಮಾಡುವಂತಹ ಜ್ಞಾನಿಗಳತ್ರ ಹೋಗಿ ಅವರಲ್ಲಿ ಆ ವಿನಯಪೂರ್ವಕವಾಗಿ ಆ ಜ್ಞಾನವನ್ನು ಪಡೆದುಕೋಬೇಕು ಭಗವಂತನ ತತ್ವಜ್ಞಾನ ನಮ್ಮ ಮುಕ್ತಿಗೆ ಕಾರಣ ಹಾಗಾಗಿ ಗೀತಾ ಸಂದೇಶ ನಹಿ ಭಗವಂತರ ಭಗವಂತನ ಸಂದೇಶ ಇದು ಜ್ಞಿ ಜ್ಞಾನೇನ ಸದೃಶಂ ಪವಿತ್ರ ಮಿಹ ವಿದ್ಯತೆ ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು ಜ್ಞಾನಕ್ಕೆ ಸಮನಾದ ಪವಿತ್ರವಾದ ವಸ್ತು ಜಗತ್ತಿನಲ್ಲಿ ಇಲ್ಲ ಹಾಗಾಗಿ ತತ್ವಜ್ಞಾನವನ್ನ ಪಡಿಲಿಕ್ಕೆ ಪ್ರಯತ್ನವನ್ನ ಮಾಡೋಣ